ಇತ್ತೀಚೆಗೆ ನಿಧನರಾಗಿದ್ದ ನಿವೃತ್ತ ಅಧ್ಯಾಪಕಿ ಹಾಗೂ ಸಾಮಾಜಿಕ ಸೇವಾಕಾಂಕ್ಷಿ ಸಲೀಲಾ ಭಟ್ ಅವರಿಗೆ ನುಡಿನಮನ ಸಲ್ಲಿಸುವ ಕಾರ್ಯಕ್ರಮ ಕುಮಟಾ ಪಟ್ಟಣದ ನಾದಶ್ರೀ ಕಲಾ ಕೇಂದ್ರದಲ್ಲಿ ನಡೆಯಿತು. ರೋಟರಿ ಪರಿವಾರದ ಸದಸ್ಯರಾಗಿದ್ದ ಅವರ ವೃತ್ತಿ ಮತ್ತು ಪ್ರವೃತ್ತಿ ಬದುಕಿನ ಸವಿ ನೆನಪುಗಳನ್ನು ಸ್ಮರಿಸುವ ಸಂದರ್ಭದಲ್ಲಿ ಅವರ ಪತಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಎಸ್ಎಸ್ ಭಟ್ ಲೋಕೇಶ್ವರ ಬರೆದ ನಾನೆಂದು ಅಳಲಾರೆ ಎಂಬ ಕವನವನ್ನು ಅವರ ಸಹೋದರಿ ಸುನಂದಾ ಭಟ್ ಮುಂಬೈ ವಾಚಿಸುವ ಮೂಲಕ ಕಾರ್ಯಕ್ರಮ ಆರಂಭಗೊಂಡಿತು. ಸಲೀಲಾ ಭಟ್ಟರು ತನ್ನ ಗುರುಮಾತೆಯಾಗಿದ್ದರು, ನನಗೆ ಆದರ್ಶವನ್ನು ಕಲಿಸಿದ ತಾಯಿ ಸ್ವರೂಪಿಣಿಯಾಗಿದ್ದರೆಂದು ರೋಟರಿ ಏನ್ಸ್ ಸುಜಾತಾ ಕಾಮತ್ ಗದ್ಗದಿತರಾದರು. ಪತಿಯ ಸಾಧನೆಯ ಹಿಂದೆ ಬೆನ್ನೆಲುಬಾಗಿ ನಿಂತ ದೃಢ ವ್ಯಕ್ತಿತ್ವವನ್ನು ಕೊಂಡಾಡುತ್ತಾ ಸಲೀಲಾ ಒಬ್ಬ ಮಾದರಿ ಮಹಿಳೆಯಾಗಿದ್ದರೆಂದು ನಾದಶ್ರೀ ಕಲಾಕೇಂದ್ರದ ಕೋಶಾಧ್ಯಕ್ಷ ಜಿ ಎಸ್ ಹೆಗಡೆ ತಮ್ಮ ನುಡಿನಮನದಲ್ಲಿ ಅಭಿಪ್ರಾಯಿಸಿದರು. ರೋಟರಿಯ ಅಸಿಸ್ಟೆಂಟ್ ಗವರ್ನರ್ ವಸಂತರಾವ್ ಸದಾ ಹಸನ್ಮುಖಿಯಾಗಿ ಸುಲಲಿತವಾಗಿ ಜೀವನ ಸಾಗಿಸಿ ಯಾರಿಗೂ ನೋವು ಕೊಡದೆ ಮರೆಯಾದ ಸಲೀಲಾರ ಬಾಳ ಸೊಬಗನ್ನು ಮೆಲುಕು ಹಾಕಿದರು. ರೋಟರಿಯ ಕೋಶಾಧ್ಯಕ್ಷ ಸಂದೀಪ್ ನಾಯಕ್ ಸಲೀಲಾ ಭಟ್ಟರ ಮಾತ್ರ ಮಮತೆಯನ್ನು ತಾನು ಅನುಭವಿಸಿದ್ದಾಗಿ ತಿಳಿಸಿದರು. ರೋಟರಿ ಕಾರ್ಯದರ್ಶಿ ರಾಮದಾಸ್ ಗುನಗಿ ಸ್ವಾಗತಿಸಿದರು. ಅಧ್ಯಕ್ಷ ಎನ್ಆರ್ ಗಜು ಕಾರ್ಯಕ್ರಮದ ಆಶಯವನ್ನು ತಿಳಿಸುವುದರ ಜೊತೆಗೆ ರೋಟರಿಯೊಂದಿಗೆ ಲೋಕೇಶ್ವರ ಕುಟುಂಬದ ಅವಿನಾಭಾವತೆಯನ್ನು ಸಹಕಾರವನ್ನು ಪ್ರಸ್ತಾಪಿಸಿದರು. ಸೊಸೆಯಾಗಿ ಬಂದು ಮಗಳಾಗಿ ನಿಂದು ತಾಯಿಯಾಗಿ ಸಲಹಿ ಬಂಧುವಾಗಿ ಮೆರೆದೆ ಎಂದು ಸಲೀಲಾರ ಪತಿ ಎಸ್ಎಸ್ ಭಟ್ ಲೋಕೇಶ್ವರ ತಮ್ಮ ಪತ್ನಿಯ ಅಗಲುವಿಕೆಯ ಸಂಕಟದಲ್ಲಿ ಸಂಯಮದಿಂದ ಭಾಗಿಯಾದರು. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ಗಣಪತಿ ನಾಯ್ಕ ಕೋನಳ್ಳಿ, ಸಲೀಲಾರ ಕುಟುಂಬ ಸದಸ್ಯರು, ಹೆಚ್ಚಿನ ಸಂಖ್ಯೆಯ ರೋಟರಿ ಸದಸ್ಯರು ಪುಷ್ಪ ನಮನ ಸಲ್ಲಿಸಿ ಅವರ ಸದ್ಗತಿಗಾಗಿ ಪ್ರಾರ್ಥಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.